ಕಲರ್ಸ್ ಕನ್ನಡದಲ್ಲಿ ಪ್ರಸಾರವಾಗುವ ಲಕ್ಷ್ಮೀ ಭಾರಮ್ಮ ಧಾರಾವಾಹಿ ಎಲ್ಲರ ಜನ ಮೆಚ್ಚುಗೆಯನ್ನು ಗಳಿಸೋದ್ರಲ್ಲಿ ಯಶಸ್ವಿಯಾಗಿದೆ. ಪ್ರತಿಯೊಂದು ಪಾತ್ರಗಳು ಹೇಳಿ ಮಾಡಿಸಿದಂತೆ ಇದೆ. ಎಲ್ಲರೂ ನೈಜವಾಗಿ ಅಭಿನಯಿಸ್ತಾ ಇರೋದ್ರಿಂದ ಎಲ್ಲ ಪಾತ್ರಗಳು ಇಷ್ಟ ಆಗ್ತಾ ಇದೆ. ಅದಲ್ಲದೆ ಕಲರ್ಸ್ ಕನ್ನಡದಲ್ಲಿ ಪ್ರಸಾರವಾಗುವ ಅನೇಕ ಧಾರಾವಾಹಿಗಳ ನಡುವೆ ಭಾಗ್ಯಲಕ್ಷ್ಮಿ ತುಂಬಾನೇ ವಿಶೇಷವಾಗಿ ಕಾಣಿಸಿಕೊಳ್ಳುತ್ತೆ. ಅಕ್ಕ ತಂಗಿಯ ಕಥೆ ಹೇಳುವಂತ ಈ ಧಾರಾವಾಹಿ ಅಕ್ಕನಿಗಾಗಿ ತಂಗಿ, ತಂಗಿಗಾಗಿ ಅಕ್ಕ ಇಬ್ಬರು ಹೇಗೆ ಜೀವನದಲ್ಲಿ ಒದ್ದಾಡ್ತಾರೆ, ಸಂಸಾರ ಎಂಬುವ ಸುಳಿಯಲ್ಲಿ ಸಿಕ್ಕಿ ಯಾರು ಗೆಲ್ತಾರೆ ಯಾರು ಸೋಲ್ತಾರೆ, ಪ್ರೀತಿ ಮತ್ತು ಸಂಸಾರ ಇದರಲ್ಲಿ ಯಾವುದು ಗೆಲ್ಲುತ್ತೆ ಅನ್ನುವಂಥದ್ದು ಕಥೆಯಾಗಿದೆ. ಇನ್ನು ಭಾಗ್ಯಲಕ್ಷ್ಮಿ ಧಾರಾವಾಹಿ ಪ್ರಸಾರ ಆಗ್ತಾ ಇದ್ದ ಹಾಗೇನೆ ಜನರ ಮೆಚ್ಚುಗೆ ಗಳಿಸೋದ್ರಲ್ಲೂ ಕೂಡ ಯಶಸ್ವಿ ಆಗಿತ್ತು. ಭಾಗ್ಯ ಮತ್ತು ಲಕ್ಷ್ಮಿ ಇವರಿಬ್ಬರ ಜೀವನ ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಅನ್ನುವಂತ ಕುತೂಹಲದಲ್ಲಿ ಪ್ರೇಕ್ಷಕರು ಕೂಡ ಕಾಯ್ತಾ ಇದ್ದಾರೆ. ಇನ್ನು ಭಾಗ್ಯಲಕ್ಷ್ಮಿ ಮೊದಲಿಗೆ ಒಂದೇ ಧಾರಾವಾಹಿ ಪ್ರಸಾರ ಆಗಿದ್ರು, ಒಂದು ತಿಂಗಳ ನಂತರ ಬೇರೆ ಬೇರೆಯಾಗಿ ಪ್ರಸಾರ ಆಗೋಕೆ ಶುರು ಆಯ್ತು. ಇದು ಧಾರಾವಾಹಿ ಇತಿಹಾಸದಲ್ಲಿ ಒಂದು ಬೇರೆ ರೀತಿಯಾದಂತ ದಾಖಲೆಯನ್ನ ಕೂಡ ಬರೆಯಿತು. ಯಾಕಂದ್ರೆ ಇಲ್ಲಿವರೆಗೂ ಯಾವುದೇ ಕಥೆಯು ಎರಡು ಭಾಗವಾಗಿ ಎರಡು ಧಾರಾವಾಹಿಯಾಗಿ ಪ್ರಸಾರ ಆಗಿದ್ದು ಇಲ್ಲ. ಆದ್ರೆ ಕಲರ್ಸ್ ಕನ್ನಡ ವಿಭಿನ್ನವಾಗಿ ವಿನೂತನವಾಗಿ ಮಾದರಿ ಆಗುವಂತ ಒಂದು ದಾಖಲೆಯನ್ನ ಕೂಡ ಮಾಡಿತು. ಇದು ಇನ್ನೊಂದು ರೀತಿಯ ವಿಶೇಷವಾಗಿದೆ. ಅಂದ್ರೆ ತಂಗಿಯ ಪಾತ್ರ ಲಕ್ಷ್ಮೀ ಬಾರಮ್ಮ ಅಂತ ಪ್ರಸಾರ ಆದ್ರೆ ಭಾಗ್ಯನ ಪಾತ್ರ ಅಂದ್ರೆ ಅಕ್ಕನ ಪಾತ್ರ ಭಾಗ್ಯಲಕ್ಷ್ಮಿ ಅಂತ ಪ್ರಸಾರ ಆಗ್ತಾ ಇದೆ. ಎರಡು ಬೇರೆ ಬೇರೆ ಅವರ್ಸ್ ನಲ್ಲಿ ಅರ್ಧ ಗಂಟೆ ಬೇರೆ ಎಪಿಸೋಡ್ ಆಗಿ ಪ್ರಸಾರವಾಗ್ತಾ ಇದೆ. ಇನ್ನು ಎಲ್ರಿಗೂ ಗೊತ್ತಿರುವಂತೆಯೇ ಟಿಆರ್ಪಿ ವಿಚಾರದಲ್ಲಿ ಪೈಪೋಟಿಗೆ ಬೀಳುತ್ತೆ ಸೀರಿಯಲ್ಗಳು. ಅದು ಬೇರೆ ಬೇರೆ ಚಾನೆಲ್ಗೆ ಸಂಬಂಧಪಟ್ಟಂತ ಟಿಆರ್ಪಿ ಆಗಿರಬಹುದು ಅಥವಾ ತಮ್ಮದೇ ಚಾನೆಲ್ ನಲ್ಲಿ ಯಾವ ಸೀರಿಯಲ್ ಮೇಲುಗೈ ಸಾಧಿಸಿದೆ ಅನ್ನೋದನ್ನ ಕಾದು ನೋಡುವಂತದ್ದು. ಪ್ರತಿ ವಾರ ಯಾವ ಧಾರಾವಾಹಿ ಅತಿ ಹೆಚ್ಚು ವೀಕ್ಷಣೆ ಆಗ್ತಾ ಇದೆ, ಯಾವ ಧಾರಾವಾಹಿ ಜನರ ಮನಸ್ಸನ್ನ ಗೆದ್ದಿದೆ, ಟಾಪ್ ಧಾರಾವಾಹಿ ಯಾವುದು ಅಂತ ನಿರ್ಧರಿಸುವುದೇ ಟಿಆರ್ಪಿ. ಸಾಮಾನ್ಯವಾಗಿ ಅತಿ ಹೆಚ್ಚು ಇಷ್ಟವಾಗುವಂತ ಧಾರಾವಾಹಿಯನ್ನ ಪ್ರೇಕ್ಷಕರು ನೋಡ್ತಾರೆ. ಆ ಧಾರಾವಾಹಿಗೆ ಟಿಆರ್ಪಿ ಜಾಸ್ತಿ ಇರುತ್ತೆ. ಅದು ಬೇರೆ ಬೇರೆ ಚಾನೆಲ್ ವೈಸ್ ಕೂಡ ಇರುತ್ತೆ. ಅಂದ್ರೆ ಕಲರ್ಸ್ ಕನ್ನಡ ಮತ್ತು ಜೀ ಕನ್ನಡ ನಡುವೆ ಯಾವಾಗ್ಲೂ ಪೈಪೋಟಿ ಇರುತ್ತೆ. ಕಲರ್ಸ್ ಕನ್ನಡಕ್ಕಿಂತ ಜಿ ಕನ್ನಡ ಹೆಚ್ಚಿನ ಟಿಆರ್ಪಿ ಅನ್ನ ಪಡೆದುಕೊಂಡಿದ್ಯಾ, ಅದು ಯಾವ ಸೀರಿಯಲ್ ನಿಂದ, ಅಥವಾ ಜಿ ಕನ್ನಡಕ್ಕಿಂತ ಹೆಚ್ಚು ಕಲರ್ಸ್ ಕನ್ನಡದಲ್ಲಿ ಪ್ರಸಾರವಾಗ್ತಿರುವಂತ ಧಾರಾವಾಹಿ ಟಿಆರ್ಪಿ ಅನ್ನ ಹೆಚ್ಚು ಪಡೆದುಕೊಂಡಿದ್ಯಾ ಅನ್ನುವಂತ ಪ್ರಶ್ನೆ ಸಹಜವಾಗೇ ಇರುತ್ತೆ. ಇನ್ನೊಂದು ಕಡೆಯಲ್ಲಿ ಅದೇ ಚಾನೆಲ್ ನಲ್ಲಿ ಪ್ರಸಾರವಾಗುವಂತ ಧಾರಾವಾಹಿಗಳು ಸಂಜೆ 5:30 ರಾತ್ರಿ 11 ತನಕ ಪ್ರಸಾರವಾಗುವಂತ ಧಾರಾವಾಹಿಗಳ ಪೈಕಿ ಯಾವುದು ಅತಿ ಹೆಚ್ಚು ಪ್ರೇಕ್ಷಕರಿಗೆ ಇಷ್ಟ ಆಗಿದೆ, ಟಿಆರ್ಪಿಯಲ್ಲಿ ಯಾವುದು ಮುಂದೆ ಇದೆ ಅನ್ನುವಂತ ಲೆಕ್ಕಾಚಾರವು ಕೂಡ ಇದೆ. ಈಗ ಅಕ್ಕ ತಂಗಿಯ ನಡುವೆನೆ ಪೈಪೋಟಿ ಏರ್ಪಟ್ಟಿದೆ. ಹಾಗಿದ್ರೆ ಅಕ್ಕಂಗೆ ಟಿಆರ್ಪಿ ಜಾಸ್ತಿ ಇದೆಯಾ, ತಂಗಿಗೆ ಟಿಆರ್ಪಿ ಜಾಸ್ತಿ ಇದೆಯಾ? ಸಹಜವಾಗಿ ಈ ಪ್ರಶ್ನೆ, ಈ ಕುತೂಹಲ ಎಲ್ಲ ಪ್ರೇಕ್ಷಕರಲ್ಲೂ ಇತ್ತು. ಇನ್ನು ಲಕ್ಷ್ಮೀ ಭಾರಮ್ಮ ತಂಗಿಯ ಕತೆ. ವೈಷ್ಣವ್ ಇಷ್ಟ ಇಲ್ಲದೆ ಇದ್ರೂ ಲಕ್ಷ್ಮಿಯವರನ್ನ ಮದುವೆ ಆಗಿದ್ದಾರೆ. ಕೀರ್ತಿಯನ್ನ ಇಷ್ಟಪಡ್ತಾ ಇದ್ದಂತ ವೈಷ್ಣವ್ಗೆ ತಾಯಿನೇ ಶತ್ರು ಆಗಿದ್ರು. ತಾಯಿಯ ಪುತ್ರನ ವ್ಯಾಮೋಹದಿಂದ ಮಗನ ಲವ್ ಸ್ಟೋರಿಗೆ ಬೆಂಕಿ ಬಿದ್ದಿತ್ತು. ಯಾಕಂದ್ರೆ ವೈಷ್ಣವ್ ಪ್ರೀತಿ ನನಗ್ ಮಾತ್ರ ಸಿಗ್ಬೇಕು, ವೈಷ್ಣವ್ ಯಾವಾಗ್ಲೂ ನಾನ್ ಹೇಳಿದ ಹಾಗೆ ಕೇಳ್ಬೇಕು ಅಂತ ಅತ್ತೆ ಪ್ರೀತಿ ಮಾಡ್ತಾ ಇದ್ದ ಕೀರ್ತಿಗೆ ಸುಳ್ಳು ಹೇಳಿ ಲಕ್ಷ್ಮಿ ಜೊತೆಗೆ ಮದುವೆ ಮಾಡಿಸ್ತಾರೆ. ಜಾತಕದಲ್ಲಿ ಸಮಸ್ಯೆ ಇದೆ ಅನ್ನುವಂತ ಕಾರಣಕ್ಕೆ ಲಕ್ಷ್ಮಿ ಅವರನ್ನ ಮದುವೆ ಮಾಡಿಸ್ತಾರೆ, ಆಮೇಲೆ ಉಲ್ಟಾ ಹೊಡಿತಾರೆ. ಆದ್ರೆ ಈಗ ಲಕ್ಷ್ಮಿ ಮೇಲೆ ಅತ್ತೆಗೆ ಮುನಿಸು ಶುರು ಆಗ್ತಾ ಇದೆ. ಇದು ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಅನ್ನೋದು ತಂಗಿಯ ಕತೆ. ಇನ್ನು ಭಾಗ್ಯನ ಕತೆ ನೋಡೋದಾದ್ರೆ, ಭಾಗ್ಯ ಇಷ್ಟ ಇಲ್ಲ ಅಂತ ಅಂದ್ರೂ ತಾಂಡವ್ ಒತ್ತಾಯ ಪೂರ್ವಕವಾಗಿ ಫ್ಯಾಮಿಲಿಯ ಒತ್ತಾಯಕ್ಕೆ ಭಾಗ್ಯನನ್ನ ಮದುವೆ ಆಗಿದ್ದಾನೆ. ಆದ್ರೆ ಆಫೀಸ್ ನಲ್ಲಿರುವಂತ ಶ್ರೇಷ್ಠನ ಮೇಲೆ ಅಪಾರವಾದಂತ ಪ್ರೀತಿಯನ್ನ ಇಟ್ಟುಕೊಂಡಿದ್ದಾನೆ. ಹಾಗಾಗಿ ಹೆಂಡತಿಗೆ ರೋದನೆ ಕೊಡುವಂತ ಗಂಡ, ಇನ್ನೊಂದ್ ಕಡೆಯಲ್ಲಿ ಲವರ್ ಗಾಗಿ ಕಾದು ಕುಳಿತ ಶ್ರೇಷ್ಠ, ಅದರ ಮಧ್ಯದಲ್ಲಿ ಅತ್ತೆ. ಇದು ಅಕ್ಕನ ಜೀವನ ಆಗಿದೆ. ಅಕ್ಕ ತಂಗಿಯ ಜೀವನ ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಅನ್ನುವಂತ ಕುತೂಹಲದಲ್ಲಿ ಪ್ರೇಕ್ಷಕರು ಇದ್ದಾರೆ. ಆದ್ರೆ ಅಕ್ಕ ತಂಗಿಯ ಜೀವನದಲ್ಲಿ ಯಾರ ಜೀವನ ಅಂದ್ರೆ ಯಾರ ಕಥೆ ಪ್ರೇಕ್ಷಕರಿಗೆ ಇಷ್ಟ ಆಗಿದೆ, ಯಾರಿಗೆ ಟಿಆರ್ಪಿ ಜಾಸ್ತಿ ಬಂದಿದೆ ಅಂತ ನೋಡೋದಾದ್ರೆ ಪ್ರೇಕ್ಷಕರಿಗೆ ಇಷ್ಟ ಆಗಿರೋದು ತಂಗಿಯ ಜೀವನದ ಕಥೆ.
ಹೌದು, ಎರಡು ಮುಗ್ಧ ಮನಸ್ಸಿನ ಯುವ ಪೀಳಿಗೆಯ ಕತೆ ಪ್ರೇಕ್ಷಕರಿಗೆ ಇಷ್ಟ ಆಗಿದೆ. ಭಾಗ್ಯನ ಕತೆ ಆ ನಂತರ ಇಷ್ಟ ಆಗಿದೆ. ಅಕ್ಕ ತಂಗಿ ಇಬ್ಬರೇ ರೇಸ್ ನಲ್ಲಿ ಬಿದ್ದಿರೋದು ಸಹಜವಾಗಿ ಕುತೂಹಲಕ್ಕೆ ಕಾರಣವಾಗಿದೆ. ಮೊದಲಿಗೆ ಒಂದೇ ರೀತಿ ಪ್ರಸಾರವಾದಂತಹ ಧಾರಾವಾಹಿ ಎರಡು ಧಾರಾವಾಹಿಗಳಾಗಿ ಮಾರ್ಪಟ್ಟ ನಂತರ ಇದೀಗ ತಂಗಿಗೆ ಹೆಚ್ಚಿನ ಪ್ರಾಶಸ್ತ್ಯ ಸಿಕ್ಕಿದೆ. ಅಂದ್ರೆ ಟಿಆರ್ಪಿ ಅಲ್ಲಿ ಲಕ್ಷ್ಮಿನೇ ಮೇಲುಗೈ ಸಾಧಿಸಿದ್ದಾಳೆ. ಭಾಗ್ಯ ಎರಡನೇ ಸ್ಥಾನಕ್ಕೆ ತೃಪ್ತಿ ಪಟ್ಕೊಂಡಿದ್ದಾಳೆ. ಮುಂದಿನ ದಿನಗಳಲ್ಲಿ ಇದು ವ್ಯತ್ಯಾಸ ಆದ್ರೂ ಆಶ್ಚರ್ಯ ಇಲ್ಲ. ಯಾಕಂದ್ರೆ ಕೆಲವೊಂದಷ್ಟು ಟರ್ನ್ ಅಂಡ್ ಟ್ವಿಸ್ಟ್ ಗಳು ಪ್ರೇಕ್ಷಕರಿಗೆ ಮತ್ತೊಂದಷ್ಟು ಕುತೂಹಲಕ್ಕೆ ಕಾರಣವಾಗಬಹುದು. ಆಗ ಅಕ್ಕನೇ ಜಾಸ್ತಿ ಟಿಆರ್ಪಿ ಅನ್ನ ಪಡೆದುಕೊಂಡ್ರು ಆಶ್ಚರ್ಯ ಏನಿಲ್ಲ. ಆದ್ರೆ ಈ ಟಿಆರ್ಪಿ ರೇಸ್ ನಲ್ಲಿ ಅಕ್ಕ ತಂಗಿಯ ನಡುವೆನೆ ಜುಗಲ್ ಬಂದಿ ಬಿದ್ದಿರೋದು ಈಗ ಎಲ್ಲರ ಕುತೂಹಲಕ್ಕೆ ಕಾರಣವಾಗಿದೆ. ಇನ್ನು ಭಾಗ್ಯಲಕ್ಷ್ಮಿ ಲಕ್ಷ್ಮಿ ಬಾರಮ್ಮ ಧಾರಾವಾಹಿಯಲ್ಲಿ ನಿಮಗೆ ಯಾವ್ದು ಇಷ್ಟ ಆಗಿದೆ ಅನ್ನೋದನ್ನ ನೀವು ಕೂಡ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ತಿಳಿಸಬಹುದು.